ಪಂಚ ಪ್ರತಿಷ್ಠೆ ಚುನಾವಣಾ ಸಮೀಕ್ಷೆಯ ಮತಗಟ್ಟೆಯ ವಿಶೇಷ ಕಾರ್ಯಕ್ರಮ ಸ್ವಾಗತ ಈಗಾಗಲೇ ಚರ್ಚೆ ಮಾಡ್ತಿದ್ದೀರಿ ವಿಧಾನಸಭೆ ಚುನಾವಣಾ ಅಖಾಡದಲ್ಲಿ ನೇರ ಹಣ ನೀರ್ತಕ್ಕಂಥದ್ದು ಏಳು ರಾಜ್ಯಗಳಲ್ಲಿ ಇಡೀ ಭಾರತದ ಏಳು ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ನೇರ ಹಣ ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಸಮ್ಮಿಶ್ರ ಫ್ರೆಂಡ್ಲಿ ಕಾಂಟೆಸ್ಟು ಮಿತ್ರ ಪಕ್ಷಗಳ ಜೊತೆಗೆ ಚುನಾವಣೆ ನಡೆದಿರತಕ್ಕಂಥ ಬಹುತೇಕ ಏಳು ರಾಜ್ಯಗಳಲ್ಲಿ ನಾಲ್ಕು ರಾಜ್ಯಗಳು ನಡೀತಾ ಇರ್ತಕ್ಕಂಥದ್ದು ರಾಜಸ್ಥಾನ್ ಮಧ್ಯಪ್ರದೇಶ್ ಛತ್ತೀಸ್ಗಢ ಮತ್ತು ದೆಹಲಿ ಸೊ ನೇರ ಹಣ ಹಣಿರ್ತಕ್ಕಂಥ ಈ ರಾಜ್ಯಗಳಲ್ಲಿ ಬಹುತೇಕ ಈಗಿನ ಎಕ್ಸಿಟ್ ಪೋಲ್ ನೋಡ್ತಾ ಇದ್ದರೆ ಮುಂದಿನ ಲೋಕಸಭಾ ಚುನಾವಣೆ ಅದನ್ನು ಮಹಾಭಾರತ ಅಂತ ಕರಿತೀವಿ ಅದರ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದು ಪ್ರಶ್ನೆ ಆದರೆ ಸದ್ಯಕ್ಕೆ ದೆಹಲಿಯ ವಿಧಾನಸಭಾ ಚುನಾವಣಾ ಒಂದು ಮತಗಟ್ಟೆ ಸಮೀಕ್ಷೆ ನೋಡ್ತಾ ಇದ್ರೆ ಅತಂತ್ರ ವಿಧಾನಸಭೆಯ ಒಂದು ಫಲಿತಾಂಶ ಬರ್ತಾ ಇದೆ ಸೊ ನಾನು ಮತ್ತಷ್ಟು ಚರ್ಚೆ ಜೊತೆಗೆ ಸುವರ್ಣ ಸುದ್ದಿ ಪ್ರಧಾನ ಪ್ರಧಾನಸಭಾ ಅನಂತ ಚಿನಿವೆ ಅಂದರೆ ಚಿನಿವಾರಕ್ಕೆ ಸ್ವಾಗತ ಹಾಗೇನೆ ಆಮ್ ಆದ್ಮಿ ಪಕ್ಷ ನಾಯಕರಂತ ರವಿಕೃಷ್ಣ ರೆಡ್ಡಿದಾರೆ ರವಿಕೃಷ್ಣು ಲೋಕಸತ್ತ ಪಕ್ಷದ ರವಿಕೃಷ್ಣ ರೆಡ್ಡಿಮೂ ಕೂಡ ಸ್ವಾಗತ ಮೈಸೂರಿನ ಜೊತೆಗೆ ಆ ಬಿಜೆಪಿಯ ಹಿರಿಯ ನಾಯಕರು ಮಾಜಿ ಮಂತ್ರಿಗಳಂತ ರಾಮದಾಸ್ ಕೂಡ ನಮ್ಮ ಜೊತೆಗೆ ರಾಮದಾಸರ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಸೊ ನಾನು ಆಮ್ ಆದ್ಮಿ ಪಕ್ಷದ ನಾಯಕ ಸಾರಿ ಲೋಕಸತ್ತಾ ಪಕ್ಷದ ನಾಯಕರು ಆಮ್ ಆದ್ಮಿ ಪಕ್ಷ ಹೆಚ್ಚು ಕಮ್ಮಿ ಒಂದು ರೀತಿ ನಿಮ್ಮ ಸಮಾನ ಮನಸ್ಕಿದೆ ಸೊ ನಿಮಗೆ ಮೊದಲ ಗೆಲುವು ಸಿಗ್ತಾಯಿದೆ ದೆಹಲಿಯಲ್ಲಿ ಇದು ಆ್ಯಕ್ಚುಲಿ ನೀವು ಅರವಿಂದ್ ಕೇಜ್ರಿವಾಲ್ ನೋಡ್ತಾ ಇದ್ರೆ ಅವರು ಪದೇ ಪದೇ ಒಂದು ಮಾತು ಹೇಳ್ತಾ ಇದ್ರು ನಿಮಗೆ ಹೇಗೆ ಅನಿಸುತ್ತೆ ಇವತ್ತೇನು ಅನಿಸುತ್ತೆ ಓಟ್ ಹಾಕಿದ್ರೆ ಬೆಳಗ್ಗೆ ಹೇಗೆ ಅಂತ ಕೆಲವೊಂದು ಇಂಗ್ಲೀಷ್ ಚಾನಲ್ಗಳು ಮಾಡ್ತಿರೋವಾಗ ಇದು ನನ್ನ ಚುನಾವಣೆ ಅಲ್ಲ ಇದು ಜನರು ಚುನಾವಣೆ ಅಂತ ಇದು ಈ ದೇಶದಲ್ಲಿ ಬಹುಶಃ ಎಂಬತ್ತೊಂಬತ್ತು ಯಾವಾಗ ವಿ ಪಿ ಸಿಂಗ್ ಬೋಫೋರ್ಸ್ ಇದರಲ್ಲಿ ಆ ಭ್ರಷ್ಟಾಚಾರದ ವಿರುದ್ಧ ಆದಾಗ ಜನ ಇಡೀ ದೇಶದ ಜನ ಒಂದು ಚುನಾವಣೆ ಬಗ್ಗೆ ಒಂದು ಗಮನ ಇಟ್ಟು ಇದ್ರು ಇಡೀ ದೇಶದ ಜನ ಅದು ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಆದರೂ ಆದರೆ ಈ ಸಂದರ್ಭದಲ್ಲಿ ಕೇವಲ ಎಪ್ಪತ್ತು ಎಮ್ ಎಲ್ ಎ ಕಾನ್ಸ್ಟ್ಯುನ್ಸಿ ಏಳು ಎಂ ಪಿ ಒಂದು ಚಿಕ್ಕ ರಾಜ್ಯದ ಮೇಲೆ ಇಡೀ ದೇಶದ ಜನತೆ ಒಂದು ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾರೆ ಆಮೇಲೆ ಈ ದೇಶದ ಭವಿಷ್ಯದ ಬಗ್ಗೆ ನಿಜವಾದ ಕಾಳಜಿ ಇರುವಂಥವರು ಒಂದು ಪ್ರಗತಿಪರ ಮನೋಭಾವ ಇರುವಂಥವರು ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿಂತಿರೋರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿಂತಿರುವಂಥ ಬಹುತೇಕ ಜನರು ಇವತ್ತು ಇದನ್ನು ಬಹಳ ಐತಿಹಾಸಿಕ ಅಂತ ಗಮನಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಬಹಳ ಆಶಾವಾದಗಳನ್ನ ಇಟ್ಕೊಂಡಿದ್ದಾರೆ ಹಾಗಾಗಿ ಇದು ಇದು ಕೇವಲ ಕೇಜ್ರಿವಾಲ್ ಪಾರ್ಟಿದು ಆಮ್ ಆದ್ಮಿ ಪಾರ್ಟಿದು ಅಥವಾ ತತ್ವಾಧಾರಿತ ನೈತಿಕ ರಾಜಕಾರಣದ ಗೆಲುವಲ್ಲ ಇಡೀ ದೇಶದ ಜನ ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವ ಮತ್ತು ಪ್ರಜಾ ಇದು ಏನು ಪ್ರಗತಿಪರವಾಗಿ ಮೆಚೂರ್ ಆಗ್ತಿರುವಂತಹ ಒಂದು ಸಿಂಬಲ್ ಆಗಿ ನಾವು ಇದನ್ನು ಪರಿಗಣಿಸ್ತೀವಿ ಎಸ್ ಅನಂತ ಒಂದು ಅರವಿಂದ್ ಕೇಜ್ರಿವಾಲ್ ಈ ಚುನಾವಣೆ ಅಖಾಡದಲ್ಲಿ ಭಾಳ ಜನ ಬಹಳ ಜನ ಸೀರಿಯಸ್ ತೊಗೊಂಡಿರಲಿಲ್ಲ ಬಹುತೇಕ ಅವ್ರಿಗೆ ಗೊತ್ತಿತ್ತು ಅವರ ಕಾರ್ಯಕರ್ತರ ಪಡೆನೇ ಭಾಳ ಭಿನ್ನವಾಗಿರ್ತಕ್ಕಂಥವ್ರು ಅವರು ಈ ಟ್ರೆಡಿಷನಲ್ ಪಾರ್ಟಿ ವರ್ಕರ್ಸ್ ಅಲ್ಲ ಕ್ಯಾನ್ವಾಸ್ ಮಾಡೋರು ಫ್ಲಾಗ್ ಹಿಡಿಯೋರು ಆ ಜ ಕಾರ್ಡ್ ಹಿಡ್ಕೊಳ್ಳೋರು ಅವರು ಇಟ್ ವಿಲ್ ಬಿ ಮೂಮೆಂಟ್ ಇಟ್ ವಿಲ್ ಬಿ ರೆವಲ್ಯೂಷನ್ ಅಂತ ಒಂದು ಹೇಳಿದ್ರು ಬಹುತೇಕ ನಾವು ನೆಗೆ ಪಾಟ್ಲನ್ನ ಅವರು ರೀತಿಯೇ ಭಾವಿಸಿದ್ರು ಆದರೆ ಈಗಿನ ಎಕ್ಸಿಟ್ ಪೋಲ್ ನೋಡ್ತಾ ಇದ್ದರೆ ಕ್ಲಿಯರ್ ಕಟ್ ವಿನ್ನಿಂಗ್ ಪಾರ್ಟಿ ಇಸ್ ದಿ ಆಮ್ ಆದ್ಮಿ ಪಾರ್ಟಿ ಇನ್ ದೆಹಲಿ ಖಂಡಿತ ಅಂದರೆ ಈ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಮಾಡುತ್ತೋ ಬಿಡುತ್ತೋ ಈಗ ವಿರಾಮಕ್ಕೆ ಮಂಚೆ ಸೂರ್ಯಪ್ರಕಾಶ್ ಹೇಳಿದ ಹಾಗೆ ಮಕ್ಕಳ ಮೇಲೆ ಹಣ ಮಾಡಿ ನಾನು ಎರಡು ಪ ಪಕ್ಷಗಳ ಜೊತೆ ಸೇರಿಸಲ್ಲ ಅಂತ ಹೇಳಿದರೆ ಬಟ್ ದ ಬಿಗ್ಗೆಸ್ಟ್ ವಿಕ್ಟ್ರಿ ಈಸ್ ಆದರ್ಶವಾದಿಯಾಗಿ ಮನೇಲಿ ಕುತ್ಕೊಳ್ಳಿಲ್ಲ ಅವರು ಬರೀ ಆದರ್ಶದ ಮಾತೇಳ್ಕೊಂಡು ಹೋರಾಟ ಮಾಡ್ತೀನಿ ನಾನು ಬರೀ ಟೀಕೆ ಮಾಡ್ಕೊಂಡಿರ್ತೀನಿ ಕೇಜ್ರಿವಾಲ್ ಒಂದು ದೊಡ್ಡ ರಿಸ್ಕ್ ಅನ್ನು ತಗೊಂಡ್ರು ಒಂದು ಪೊಲಿಟಿಕಲ್ ಪಾರ್ಟಿ ಮಾಡಿದ್ರು ಅಣ್ಣಾ ಹದಾರೆ ಮತ್ತು ಅವರ ಅನೇಕ ಬೆಂಬಲಿಗರ ವಿರೋಧದ ಮಧ್ಯೆ ಕೂಡ ಫ್ಲಂಡ್ ಇನ್ ಟು ಪೊಲಿಟಿಕ್ಸ್ ಅದು ದಟ್ ವಾಸ್ ದಿ ಬಿಗ್ಗೆಸ್ಟ್ ಸ್ಟೆಪ್ ಅಂತ ಹೇಳಿದ್ರು ಎಕ್ಸಾಕ್ಟ್ಲಿ ಅದನ್ನ ಆ ರಿಸ್ಕ್ ಅನ್ನ ತಗೊಂಡು ಮುಂದೆ ಹೋದ್ಮೇಲೆ ಅವರಿಗೆ ಎಷ್ಟು ಮಟ್ಟಿಗೆ ಯಶಸ್ಸು ಸಿಗುತ್ತೆ ಅನ್ನೋದು ನಾವು ಬರೀ ಈ ಚುನಾವಣೆಯಿಂದ ಆಗಲಿಕ್ಕಿಲ್ಲ ಈಗ ನಮ್ಮ ಮ ಏನು ಸಮೀಕ್ಷೆ ಪ್ರಕಾರ ಹದಿನಾರು ಸೀಟ್ ಆಪ್ ಆಪ್ಗೆ ಬರುತ್ತೆ ಅಂತಿದೆ ಹದಿನಾರು ಸೀಟು ಸರ್ಕಾರ ಮಾಡಲಿಕ್ಕೆ ಸಾಕಾಗುವಷ್ಟು ನಂಬರ್ ಇಲ್ಲದೇ ಇರಬಹುದು ಆದರೆ ಇದೊಂದು ಸ್ಫೂರ್ತಿ ಅಂತ ನಾನು ಅನ್ಕೊಂಡಿದ್ದೀನಿ ಅಂದರೆ ಈ ಜಡ್ಡುಗಟ್ಟೋಗಿ ಪಕ್ಷಗಳು ಏನೋ ಪಕ್ಷ ರಾಜಕಾರಣ ಏನು ಜಡ್ಗಟ್ಟೋಗಿದೆ ಕಾಂಗ್ರೆಸ್ಸು ಬಿ ಜೆ ಪಿ ಎರಡರ ಬಗ್ಗೆನೂ ಏನು ಭ್ರಮ ನಿರಸನ ಆಗಿದೆ ಆ ಎರಡರ ಮಧ್ಯೆ ಎಲ್ಲೋ ಒಂದು ಹೊಳಪು ಕಾಣುತ್ತೇನೋ ಅಂತ ನೋಡ್ತಿದ್ದವರಿಗೆ ಆಮ್ ಆದ್ಮಿ ಪಕ್ಷ ಕಂಡಿದೆ

ಬಟ್ ದೆನ್ ಇಟ್ ವಾಸ್ ವಾಶ್ ಡೌನ್ ಲೋಕಸಭೆಯಲ್ಲಿ ಸೊ ಲೋಕಸ ವಿಧಾನಸಭೆ ಚುನಾವಣೆ ಲೋಕಸಭೆ ಚುನಾವಣೆಗೆ ಮುನ್ನುಡಿ ಆಗೇ ಆಗತ್ತೆ ಅಂತ ಹೇಳಕ್ ಬರಲ್ಲ ಬಟ್ ಇವತ್ತಿರೋ ಮೂಡು ಪಬ್ಲಿಕ್ ಮೂಡ್ ಎಗೇನ್ಸ್ಟ್ ದಿ ಸೆಂಟ್ರಲ್ ಗೌರ್ಮೆಂಟ್ ಎಷ್ಟಿದೆ ಬಟ್ರೆ ನನ್ನ ಪ್ರಶ್ನೆ ಒಂದು ಸೀಟ್ ಗೆದ್ದರೂ ಅದು ಆಮ್ ಆದ್ಮಿ ಪಕ್ಷ ಅಲ್ಲ ಒಂದು ಆಲ್ಟರ್ನೇಟಿವ್ ಪಾಲಿಟಿಕ್ಸ್ಗೆ ಅಂತ ನಾನು ಭಾವಿಸ್ತೀನಿ ಯಾಕಂತಂದರೆ ಈಗ ಸೂರ್ಯಪ್ರಕಾಶ್ ಹೇಳ್ತರು ಮತಗಳ ಪ್ರಮಾಣ ನೋಡಿದ್ರೆ ಶೇಕಡಾ ಇಪ್ಪತ್ತೈದು ಬರುತ್ತೆ ಬಹುತೇಕ ಸೀಟ್ ಹಾಕಿ ನೋಡಿದ್ರೆ ಹದಿನಾರು ಆಗ್ಬೋದು ಇಪ್ಪತ್ತೈದು ಪರ್ಸೆಂಟ್ ಓಟ್ ತೊಗೊಳಿದಿಲ್ಲ ಇಟ್ಸ್ ನಾವು ಜನರ ಮನಸ್ಸನ್ನು ಗೆದ್ದಿದ್ದೀವಿ ಅನ್ನೋವಂಥದ್ದು ಅರ್ಥ ಬರೀ ನಾವು ಸೀಟ್ ಗೆದ್ದ ತಕ್ಷಣ ರಾಜಕಾರಣ ಮಾಡ್ತೀವಂತಲ್ಲ ಜನರು ಹೆಚ್ಚಿನ ಪ್ರಮಾಣ ಓಟ್ ತೊಗೊಳ್ಳೋದು ಕೂಡ ಒಂದು ರಾಜಕಾರಣದಲ್ಲಿ ಜನರನ್ನು ಗೆಲ್ಲುವಂಥ ಒಂದು ಮಾರ್ಗ ಅದು ನಾನು ಇದನ್ನು ನಾನು ಪ್ರಾರಂಭದಲ್ಲಿ ನಿಮ್ಗೆ ಹೇಳೋದು ಒಂದು ಅಭ್ಯಾಸ ಪಂದ್ಯ ಅಂತ ಹೇಳಿದೆ ಅದಕ್ಕೆ ಹಲವು ಅರ್ಥಗಳನ್ನ ಇಟ್ಕೊಂಡು ನಾನು ಅಭ್ಯಾಸ ಪಂದ್ಯ ಅನ್ನೋ ಶಬ್ದವನ್ನು ಬಳಸಿದ್ದೇನೆ ಒಂದು ಭಾರತದ ಜನಸಮುದಾಯ ಅವರಿಗೆ ಈ ಟ್ರೆಡಿಷನಲ್ ಪೊಲಿಟಿಕಲ್ ಪಾರ್ಟೀಸ್ ಬಗ್ಗೆ ಬಂದಂತಹ ಭ್ರಮ ನಿರಸ ಆಯ್ಕೆ ಇರಲಿಲ್ಲ ಎರಡನೇದು ಎರಡನೇದು ಏನು ಸೋಷಿಯಲ್ ಮೀಡಿಯಾಗಳನ್ನು ಬಳಸಿ ಮೋದಿಯವರನ್ನು ಒಬ್ಬ ಈ ವಿಶ್ವ ಮಹಾನ್ ನಾಯಕ ಅಂತ ಪ್ರತಿಬಿಂಬಿಸ್ತಾ ಇದ್ದಂಥ ಬಿ ಜೆ ಪಿ ಇದು ಟೆಸ್ಟ್ ಡೋಸ್ ದೆಹಲಿಯಲ್ಲೇ ಡೆಹಲಿಯಲ್ಲಿ ಇನ್ನೊಂದು ರಾಹುಲ್ ಗಾಂಧಿ ಕಾಂಗ್ರೆಸ್ನ ಪ್ರಾಬಲ್ಯಕ್ಕೆ ಬಂದ ಮೇಲೆ ಕಾಂಗ್ರೆಸ್ನಲ್ಲಿ ಈಗ ಈ ಚುನಾವಣೆಯಲ್ಲಿ ಅವರು ಮಾಡಿ ಮಾಡಿಗೂ ಹಳೇ ಕೋಟ್ರಿ ಏನಿತ್ತು ಅಹಮದ್ ಪಟೇಲ್ನಿಂದ ಹಿಡಿದು ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಹೊಸ ಚುನಾವಣಾ ತಂತ್ರಗಳನ್ನು ಅಳವಡಿಸೋದಕ್ಕೆ ರಾಹುಲ್ ಗಾಂಧಿ ಪ್ರಾರಂಭ ಮಾಡಿದ್ರಿ ಇಲೆಕ್ಷನ್ ಅವರಿಗೂ ಟೆಸ್ಟ್ ಸೊ ಈ ಎಲ್ಲ ರಾಜಕೀಯ ತಂತ್ರಗಳ ನಡುವೆ ಕೂಡ ಜನಸಾಮಾನ್ಯ ಅವನಿದ ಅವನು ಗ್ರೇಟ್ ಆಗಿರ್ತಾನೆ ಮತ್ತು ಅವನು ಆರೋಗ್ಯಪೂರ್ಣವಾಗಿ ಯೋಚಿಸ್ತಾನೆ ಅವನು ನಮ್ಮೆಲ್ಲರಕ್ಕಿಂತ ಬುದ್ಧಿವಂತನಾಗಿರ್ತಾನೆ ಅನ್ನೋದು ಈ ಚುನಾವಣೆ ತೋರಿಸ್ತಾ ಇದೆ ಎಸ್ ರಾಮದಾಸ್ ನಿಮ್ಮನ್ನು ಕೇಳ್ತೀನಿ ನಿಮ್ಮ ಅತ್ಯಂತ ನೆಚ್ಚಿನ ನಾಯಕ ನರೇಂದ್ರ ಮೋದಿ ತಾವು ಕೂಡ ಅವ್ರ ಜೊತೆ ಒಡನಾಟ ಇಟ್ಕೊಂಡವರು ಮತ್ತೆ ಉತ್ತರ ಭಾರತದಲ್ಲಿ ಪ್ರವಾಸ ಮಾಡಿದ್ರಿ ಆದರೆ ದೆಹಲಿ ಅನ್ನುವಂಥದ್ದು ನಮ್ಮ ಇಡೀ ದೇಶದ ಕಣ್ಣು ತಕ್ಷಣ ಹೋಗುವಂಥ ದೆಹಲಿ ಕಡೆ ಹೋಗುತ್ತೆ ರಾಜಸ್ಥಾನದಲ್ಲಿ ನೀವು ಬರ್ಬೋದು ಮಧ್ಯಪ್ರದೇಶದಲ್ಲಿ ನಿಮ್ಮ ಪರವಾಗಿ ಎಕ್ಸಿಟ್ ಪೋಲ್ ಬರ್ತಾ ಇದೆ ಆದರೆ ನಮಗೆ ದೆಹಲಿ ಅಂತ ತಕ್ಷಣವೇ ಅಲ್ಲಿ ಒಂದು ಸುಶಿಕ್ಷಿತರಿದ್ದಾರೆ ಭಾಳ ಅಲ್ಲಿ ಒಂದು ರೀತಿ ಅಂದರೆ ಒಂದು ಜಜ್ಮೆಂಟ್ ಅನ್ನುವಂಥದ್ದಿಲ್ಲ ಅಲ್ಲಿ ಜನ ಕೊಡ್ತಾರೆ ಅನ್ನುವಂಥದ್ದು ಅಲ್ಲಿ ನರೇಂದ್ರ ಮೋದಿಯ ಹವ ಮತ್ತೊಂದು ಕಡೆ ಆ್ಯಂಟಿ ಇನ್ಕಮೆನ್ಸಿ ಶೀಲಾ ದೀಕ್ಷಿತ್ಗೆ ಇನ್ನೊಂದು ಕಡೆಗೆ ನಮ್ಮ ಮನಮೋಹನ್ ಸಿಂಗ್ ನಮ್ಮ ಶೀಲಾ ದೀಕ್ಷಿತ್ ತಲೆ ಮೇಲೆ ಮನಮೋಹನ್ ಸಿಂಗ್ ಕೂಡ ಇದ್ದಾರೆ ಸೊ ಇಬ್ಬರ ಆ್ಯಂಟಿ ಇನ್ಕಮೆನ್ಸಿ ಇಟ್ಕೊಂಡು ಕೂಡ ಭಾರತೀಯ ಜನತಾ ಪಕ್ಷ ಗಳಿಸ್ತಾ ಇರ್ತದೆ ಕೇವಲ ಆರು ಸ್ಥಾನಗಳನ್ನು ಹೆಚ್ಚಿಗೆ ಮಾತ್ರ ಇಪ್ಪತ್ತೊಂದಕ್ಕೆ ಆರು ಯಾರು ಸೇರ್ಪಡೆ ಆಗಿದೆ ಅಷ್ಟೇ ರಾಮದಾಸ್ ಅವರೇ ಹೌದು ಆದರೆ ಒಂದು ಸ್ಪಷ್ಟವಾದಂತಹ ಒಂದು ಫಲಿತಾಂಶ ನಮಗಲ್ಲಿ ಸಿಗ್ತಾ ಇದೆ ಕೇಂದ್ರ ಸರ್ಕಾರದ ಹತ್ತು ವರ್ಷಗಳ ಕಾಲದ ಒಂದು ಆಡಳಿತದಲ್ಲಿರುವಂತಹ ಸಮಸ್ಯೆಗಳು ದೇಶ ಯಾವ ಕಡೆಗೆ ಹೋಗ್ತಾ ಇದೆ ಅನ್ನೋದು ಒಂದು ಭಾಗ ದೆಹಲಿ ಅದು ವಿಶೇಷವಾಗಿ ಇಡೀ ವಿಶ್ವದ ಒಂದು ಗಮನವನ್ನು ಹರಿಸುವಂತಹ ದೆಹಲಿಯ ಒಂದು ಪ್ರದೇಶ ಇದೆ ಅದು ರಾಜ್ಯ ಇರ್ಬೋದು ಆದರೂ ಕೂಡ ಹದಿನೈದು ವರ್ಷಗಳ ಕಾಲದಲ್ಲಿ ಕಾಂಗ್ರೆಸ್ ಏನನ್ನ ಮಾಡಿದೆ ಏನನ್ನ ಮಾಡಿಲ್ಲ ಅನ್ನುವಂಥ ವಿಚಾರ ಜನಸಾಮಾನ್ಯನ ಮುಂದೆ ಇರುವ ಒಂದು ವಿಚಾರ ಆದರೆ ಬಹಳ ಸ್ಪಷ್ಟವಾದಂಥ ಒಂದು ವಿಚಾರ ಇರುವಂಥದ್ದು ದೇಶದಲ್ಲಿ ಇರುವಂಥ ಭ್ರಷ್ಟಾಚಾರದ ವಿರುದ್ಧವಾಗಿ ಬೆಲೆ ಏರಿಕೆಯ ವಿರುದ್ಧವಾದಂತಹ ಒಂದು ವಿಚಾರವನ್ನ ಮತದ ರೂಪದಲ್ಲಿ ದೆಹಲಿಯವರು ಕೊಟ್ಟಿದ್ದಾರೆ ಅಲ್ಲ ನಿಮಗೆ ಬರ್ತಾ ಇಲ್ಲ ಇಲ್ಲದು ಇದು ಅಲ್ಲ ಯಾವಾಗ ಇವತ್ತು ನಾವು ಅದನ್ನ ಯೋಚನೆ ಮಾಡ್ತಾ ಇದೀವಿ ದೇಹದಲ್ಲಿ ಯಾರ ಆಲ್ಟರ್ನೇಟಿವ್ ದೇಶದಲ್ಲಿ ಕಾಂಗ್ರೆಸ್ಗೆ ಆಲ್ಟರ್ನೇಟಿವ್ ಭಾರತೀಯ ಜನತಾ ಪಕ್ಷ ರಾಹುಲ್ ಗಾಂಧಿಯ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಅವರು ಯೋಚನೆ ಮಾಡಿದ್ರೆ ಇವತ್ತು ಇಡೀ ದೇಶ ಯೋಚನೆ ಮಾಡ್ತಾ ಇದೆ ನರೇಂದ್ರ ಮೋದಿ ಅವರು ಮುಂದಿನ ನಾಯಕತ್ವ ಅಂತ ಆದರೆ ಅದನ್ನ ಉಳಿದಂಥ ಮೂರು ರಾಜ್ಯಗಳಲ್ಲಿ ನಾವು ಕಾಣ್ತೇವೆ ದೆಹಲಿಯಲ್ಲಿ ಇರುವಂತ ವಿಚಾರ ಒಂದು ಬದಲಾವಣೆಯನ್ನು ಬೇಕು ಅನ್ನುವಂಥ ವಿಚಾರವನ್ನು ಹೊರಟಿರುವಂಥ ಸಂದರ್ಭದಲ್ಲಿ ಹದಿನೈದು ವರ್ಷಗಳ ಕಾಲದ ನಂತರದಲ್ಲಿ ಜನ ಬದಲಾವಣೆಯನ್ನು ಬಯಸಿದ್ದಾರೆ ಅನ್ನೋದು ಸತ್ಯ ಜೊತೆಗೆ ಸಹಜ ಇವತ್ತು ಎ ಪಿ ನವರು ಮಾಡಿರುವಂಥ ಸಾಧನೆಯನ್ನು ನಾವೆಲ್ಲೂ ನಗಣ್ಯ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ವಿದ್ಯಾವಂತ ಮತದಾರ ಬದಲಾವಣೆಯನ್ನು ದೇಶದಲ್ಲಿ ಬಯಸ್ತಾ ಇದ್ದೇನೆ ಅನ್ನೋದು ಸತ್ಯ ಆದರೆ ದೇಶಕ್ಕೆ ಇದರ ಪರಿಣಾಮ ನಾವು ಹದಿನೈದು ವರ್ಷಗಳ ಕಾಲದ ನಂತರದಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ವೋಟ್ ಬ್ಯಾಂಕನ್ನು ಜಾಸ್ತಿ ಮಾಡಿಕೊಂಡಿದೆ ಸೀಟ್ಗಳನ್ನು ಜಾಸ್ತಿ ಮಾಡಿಕೊಂಡಿದೆ ಬಿಕಾ ಅಲ್ಲಿ ಇರುವಂಥ ಮತಗಳ ಒಂದು ಒಡ ಒಡದಂತಹ ಸಂದರ್ಭಗಳಲ್ಲಿ ಈ ರೀತಿಯಾದಂಥ ಫ್ರಾಂಚೈಸ್ ಬರ್ಬೋದು ಅನ್ನುವಂಥ ಚಿಂತನೆ ಆದರೆ ನನಗೆ ವಿಶ್ವಾಸ ಇದೆ ದೆಹಲಿಯ ಮತದಾರರು ಕೊನೆಯ ದಿನದ ನಿರ್ಣಯಗಳಿದೆಯಲ್ಲ ಅದರಿಂದ ನಾಲ್ಕೈದು ಸೀಟುಗಳು ವ್ಯತ್ಯಾಸಗಳಾಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ದೆಹಲಿಯಲ್ಲೂ ಕೂಡ ತನ್ನದೇ ಆದಂಥ ಒಂದು ಸಿಂಪಲ್ ಮೆಜಾರಿಟಿಯಿಂದ ಭಾರತೀಯ ಜನತಾ ಪಕ್ಷ ಆಡಳಿತಕ್ಕೆ ಬರುತ್ತೆ ಅನ್ನುವಂಥ ನಂಬಿಕೆ ನನಗಿದೆ ಎಸ್ ಸೂರ್ಯಪ್ರಕಾಶ್ ಸಿಂಬೂರು ಕೇಳ್ತೇನೆ ಯಾಕಂದರೆ ದೆಹಲಿಯಲ್ಲಿ ನಾಯಕತ್ವದ ಗೊಂದಲ ಇತ್ತು ಒಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಯಾಕಂತಂದ್ರೆ ಡಾಕ್ಟರ್ ಹರ್ಷವರ್ಧನ್ ಅವರು ಮಾಡಿದಾಗ ಗೋವಲ್ ಮುನ್ಸ್ಕೊಂಡ್ರು ಅಲ್ಲಿ ಮದ ಅಲ್ಲಿ ಇರ್ತಕ್ಕಂಥದ್ದು ಮಲ್ಲ ಮಲ್ಲೋತ್ರ ವಿ ಕೆ ಮಲ್ಲೋತ್ರ ಇರ್ಬೋದು ಅಲ್ಲಿ ಎಲ್ಲವನ್ನೂ ಕೂಡ ಬದಿಗೊತ್ತಿ ಅತಿ ಹೆಚ್ಚು ಬಿಂಬಿಸಿದ್ದು ನರೇಂದ್ರ ಮೋದಿ ಅವರನ್ನೇ ಬಹುತೇಕ ಶಿವರಾಜ್ ಸಿಂಗ್ ಚವಾಣ್ ಬಂದರೆ ಮಧ್ಯಪ್ರದೇಶದಲ್ಲಿ ಅವರು ಫೋಟೋ ಕೂಡ ಹಾಕಕ್ಕೆ ಬಿಡಲಿಲ್ಲ ರಾಜಸ್ಥಾನಕ್ಕೆ ಬಂದರೆ ಅಲ್ಲಿ ವಸಂಧರಾಜೆ ವರ್ಸಸ್ ಅಶೋಕ್ ಗೆಹ್ಲಟ್ ಇರ್ತಕ್ಕಂಥದ್ದು ಸೊ ಆದರೆ ದೆಹಲಿಗೆ ಬಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ದು ನರೇಂದ್ರ ಮೋದಿ ದೆಹಲಿಯನ್ನೇ ಆದರೆ ದೆಹಲಿಯಲ್ಲಿ ಸಿಕ್ಕಿದ್ದು ಪಿಗೆ ಕೇವಲ ಆರು ಸ್ಥಾನಗಳು ಮಾತ್ರ ಅಂದರೆ ನರೇಂದ್ರ ಮೋದಿ ಚರಿಷ್ಮಾ ವರ್ಕೌಟ್ ಆಗಿಲ್ಲ ಅನ್ನೋಂಥ ಒಂದು ಮೆಸೇಜ್ ಬರ್ತಾ ಇದೆ ನಾನು ನಾನು ಅದನ್ನು ಒಪ್ಪೋದಿಲ್ಲ ಯಾಕೆಂದರೆ ಡೆಲ್ಲಿಲಿ ಏನಾಯ್ತು ಡಾಕ್ಟರ್ ಹರ್ಷವರ್ಧನ್ನ ಜಾನ್ವರಿ ಒನ್ ಟೂ ತೌಸಂಡ್ ಥರ್ಟೀನ್ ನೇಮಕ ಮಾಡಬೇಕಾಗಿತ್ತು ಇವರು ದ ಚುನಾವಣೆ ನಾಲ್ಕನೇ ಡಿಸೆಂಬರ್ ಇರುವಾಗ ನವಂಬರ್ ನಾಲ್ಕನೇ ತಾರೀಕು ದೇ ಆರ್ ಚೇಂಜಿಂಗ್ ಹಾರ್ಸಸ್ ಅವರು ವಿಜಯ್ ಗೋಯಲ್ನ ಬಿಟ್ಬಿಟ್ಟು ಹರ್ಷವರ್ಧನ್ನೇ ನಮ್ಮ ಮುಖ್ಯಮಂತ್ರಿ ಅಂದರು ಆದಾದ ಕಾರಣದಿಂದ ಬ ಬಿ ಜೆ ಪಿಗೆ ಅದಕ್ಕೆ ಒಂದು ಬಿಲ್ಡಪ್ ಏನು ಬೇಕಾಯಿತು ಅದು ಆಗಲಿಲ್ಲ ವಿಜಯ್ ಗೋಯಲ್ ಅವ್ರನ್ನ ನೋಡಿ ಯಾರೂ ಬಿ ಜೆ ಪಿಗೆ ವೋಟ್ ಮಾಡೋ ಒಂದು ಪರಿಸ್ಥಿತಿಲಿ ಇರಲಿಲ್ಲ ಆದ್ದರಿಂದ ಈ ಈ ಬದಲಾವಣೆ ಏನು ಇವ್ನು ಮಾಡಿದರು ಇದನ್ನು ಆರೆಂಟು ತಿಂಗಳ ಹಿಂದೆ ಮಾಡಬೇಕಾಯಿತು ಸೆಕೆಂಡ್ ಪಾಯಿಂಟ್ ಇಸ್ ಆ್ಯಸ್ ಫಾರ್ ನರೇಂದ್ರ ಮೋದಿ ಇಸ್ ಕನ್ಸರ್ಟ್ ಡೆಲ್ಲಿನಲ್ಲಿ ಸಾಮಾನ್ಯ ವೋಟರ್ಸ್ನ ವೋಟರ್ಸ್ ನೀವು ಮಾತಾಡಿಸಿದ್ರೆ ಒಂದೇ ಉಸಿರಲ್ಲಿ ಎರಡು ಹೆಸರು ತಗೋತಾರೆ ನರೇಂದ್ರ ಮೋದಿ ಕೇಜ್ರಿವಾಲ್ ಡೆಲ್ಲಿ ಅಸೆಂಬ್ಲಿ ರಾಜ್ಯದ ಒಂದು ಚುನಾವಣೆಯಲ್ಲಿ ಕೇಜ್ರಿವಾಲ್ ಅಟ್ ದ ನ್ಯಾಷನಲ್ ಲೆವೆಲ್ ನರೇಂದ್ರ ಮೋದಿ ಸೇಮ್ ವೋಟರ್ ನೀವು ಅವ್ರನ್ನ ಮಾತಾಡಿಸಿದ್ರೆ ಆದ್ದರಿಂದ ನರೇಂದ್ರ ಮೋದಿ ಎಫೆಕ್ಟಿಂದ ಒಂದು ವರ್ಗ ಬಂದಿದ್ದಾರೆ ಅಂತ ನಾನು ತಿಳಿತೀನಿ ಇಲ್ಲದೆ ಹೋದರೆ ಇನ್ನೂ ಅಧೋಗ ಆಗಿರೋದು ಬಿ ಜೆ ಪಿಗೆ ಸೊ ನಾವೊಂದು ಒಂದು ನಿಮಿಷ ಅನಂತ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಸೂರ್ಯಪ್ರಕಾಶ್ ಹೇಳುವಂಥದ್ದು ಈಗ ಇಪ್ಪತ್ತೊಂದು ಸ್ಥಾನ ಬಿ ಜೆ ಪಿಗಿತ್ತು ಸೊ ಮೋದಿ ಇಲ್ಲದೆ ಹೋಗಿದರೆ ಅದು ಕಷ್ಟ ಅನ್ನೋ ರೀತಿಯ ಒಂದು ಅನಾಲಿಸಿಸ್ ಬರ್ತದೆ ಅಲ್ಲಿ ಡಾಕ್ಟರ್ ಹರ್ಷವರ್ಧನ್ ಅನೌನ್ಸ್ ಮಾಡಿದೆವು ಒಂದು ವಿಜಯ್ ಗೋಲ್ ಮಾಡಿದರೆ ಇನ್ನೂ ಸೀಟ್ ಕಮ್ಮಿ ಆಗುತ್ತೆ ಅಂತ ಬಟ್ ಅವರ ಮಾತಿನಲ್ಲಿ ಒಂದು ಕಡೆ ದೆಹಲಿ ಅಂತ ಬಂದಾಗ ಅರವಿಂದ್ ಕೇಜ್ರಿವಾಲ್ ಪಾರ್ಲಿಮೆಂಟ್ ಅಂತ ಬಂದಾಗ ಮೋದಿಯನ್ನು ಆಯ್ಕೆ ಇಟ್ಕೊಂಡಿದ್ದಾರೆ ಅನ್ನುವಂಥ ಒಂದು ಈಗಲೂ ಒಂದು ಒಂದು ಆ ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ ಬಹುಶಃ ಸರಿ ಅಂತ ಅನ್ಸುತ್ತೆ ಆವಾಗಲೇ ಮಾತಾಡ್ತಾ ಒಂದು ವಿಚಾರ ಪ್ರಸ್ತಾಪ ಆಯಿತು ತಿಂಕ್ ಶಶಿಧರ್ ಭಟ್ ಅವರು ಹೇಳಿದರು ಅನ್ಸುತ್ತೆ ಈ ಸೋಷಿಯಲ್ ಮೀಡಿಯಾ ಮತ್ತು ಯಂಗ್ ಜನ್ರೇಷನ್ ಯಂಗ್ ಎಜುಕೇಟೆಡ್ ಅರ್ಬೇನ್ ಜನ್ರೇಷನ್ ಏನಿದೆ ಅವರನ್ನು ಮುಂದಿಟ್ಕೊಂಡು ಅಥವಾ ಅವರ ಅವರ ಬೆಂಬಲವನ್ನು ನೆಚ್ಚಿಕೊಂಡು ಮೋದಿ ಹೋಗ್ತಾ ಇದ್ದಾರೆ ಕೇಜ್ರಿವಾಲ್ ಕಾನ್ಸ್ಟಿಟ್ಯೂಯನ್ಸಿನೂ ಅದೇ ಕೇಜ್ರಿವಾಲ್ ಅಪೀಲ್ ಮಾಡ್ತಾ ಇರೋದು ಅದೇ ಥರದ ವೋಟರ್ಸ್ಗೆ ಹಾಗಾಗಿ ಅದು ಸ್ಥಳೀಯ ರಾಜಕಾರಣ ಅಂತ ಬಂದಾಗ ಬಹುಶಃ ಕೇಜ್ರಿವಾಲ್ ಅವ್ರನ್ನ ದೆಹಲಿ ಜನ ಹೆಚ್ಚು ಪ್ರಿಫರ್ ಮಾಡ್ತಾ ಇರ್ಬೋದು ಬಿ ಜೆ ಪಿಗೆ ಆಮ್ ಆದ್ಮಿಗಿಂತ ಹೆಚ್ಚು ಸೀಟ್ಗಳು ಬಂದಿದ್ರೂ ಕೂಡ ಇಫ್ ಇಟ್ ಈಸ್ ಬ್ಯಾಟಲ್ ಬಿಟ್ವೀನ್ ಕೇಜ್ರಿವಾಲ್ ಆ್ಯಂಡ್ ಮೋದಿ ಪ್ರಾಬಬ್ಲಿ ಕೇಜ್ರಿವಾಲ್ಗೆ ಒಂದು ಸ್ವಲ್ಪ ಮಟ್ಟಿನ ಯಶಸ್ಸು ದೆಹಲಿಯಲ್ಲಿ ಸಿಕ್ಕಿರ್ಬೋದು ಈಗ ಬೆಟರ್ ಚಾಯ್ಸ್ ಕೇಜ್ರಿವಾಲ್ ಅಂತ ಬಟ್ ಅದೇ ಲೋಕಸಭಾ ಚುನಾವಣೆಯಲ್ಲಿ ಪ್ರಕಾಶ್ ಅವರು ಹೇಳಿದಾಗೆ ಪ್ರಾಬಬ್ಲಿ ಇದೇ ಕಾನ್ಸ್ಟಿಟ್ಯೂಯೆನ್ಸಿ ಕೇಜ್ರಿವಾಲ್ ಅವರನ್ನ ಬಿಟ್ಟು ಮೋದಿ ಕಡೆಗೆ ತೆರೆಗಿದ್ರು ಆಶ್ಚರ್ಯ ಇಲ್ಲ ಎಸ್ ಇವತ್ತು ದೆಹಲಿಯ ಎಪ್ಪತ್ತು ಸ್ಥಾನಕ್ಕೆ ನಿಂತಿರತಕ್ಕಂಥ ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರ ರಾಜಕಾರಣದ ಮೇಲೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ರೀತಿಯ ಪ್ರಭಾವವನ್ನು ಬೀರುತ್ತೆ ಅಂತ ನಾವು ಚರ್ಚೆ ಮಾಡೋದು ಸ್ವಲ್ಪ ಅಪ್ರಸ್ತುತ ಆಗ್ತದೆ ಅಲ್ಲ ಅದೇ ಪ್ರಶ್ನೆ ಇರೋದು ಅಲ್ಲ ಇನ್ನೊಂದು ಬಂದಾಗ ಇವತ್ತು ಕೇಜ್ರಿವಾಲ್ ಇವತ್ತೇನಾಗಿದೆ ಅಂದರೆ ನಾನು ಬಹಳ ಇನ್ನೊಂದು ಗೊಂದಲದ ಪ್ರಶ್ನೆಗೆ ನೀವು ಉತ್ತರ ಚರ್ಚೆ ಮಾಡ್ತಾ ಇಲ್ಲ ಅವರು ಏನು ಹೇಳಿದ್ದಾರೆ ನಾನು ಯಾವುದೇ ರಾಜಕೀಯ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಅಂತ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮಧ್ಯೆ ಹೊಂದಾಣಿಕೆಯ ಸರ್ಕಾರ ಅದು ಅನೂಹ್ಯ ಹಾಗೆರಬೇಕಾದ್ರೆ ಮತ್ತೆ ದೆಹಲಿಗೆ ಲೋಕಸಭೆ ಜೊತೆಗೆ ವಿಧಾನಸಭೆಗೆ ಚುನಾವಣೆ ಹೋಗತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈ ರಾಜಕೀಯ ಅರಾಜಕತೆ ನಿರ್ಮಾಣ ಆದಾಗ ಇದರ ಜವಾಬ್ದಾರಿಯನ್ನು ನೈತಿಕವಾಗಿ ಆಮ್ ಆದ್ಮಿ ಪಾರ್ಟಿ ಕೆಲಸ ನೈತಿಕವಾಗಿ ಆದರೆ ಹೇಳ್ತೀನಿ ಇವತ್ತು ರಾಜಕೀಯ ಪಕ್ಷ ಸಮಸ್ಯೆಗಳಿಗೆ ಸರ್ಕಾರವೇ ಪ್ರಜಾಪ್ರಭುತ್ವದಲ್ಲಿ ಸಮಸ್ಯೆಗಳಿಗೆ ಸರ್ಕಾರ ರೂಪದಲ್ಲಿ ಪರಿಹಾರ ಕೊಡಬಹುದೇ ಹೊರತು ಸಂಘರ್ಷದ ರೂಪದಲ್ಲಿ ಕೊಡಕ್ಕಾಗೋದಿಲ್ಲ ಇವತ್ತು ಏನು ಅವರು ಇವತ್ತು ರೋಡ್ ಮ್ಯಾಪ್ ಏನಿದೆ ಇವತ್ತು ನೀವು ಹೇಳಿದಾಗ ಜನ ಸ್ಪಷ್ಟ ಬಹುಮತವನ್ನ ಕೇಜ್ರಿವಾಲ್ ಗೊತ್ತು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಅವರ ಪ್ರವೇಶ ಇದೆಯಲ್ಲ ರಾಜಕೀಯ ಪ್ರವೇಶ ಅದು ಭಾರತದ ರಾಜಕಾರಣದ ದೃಷ್ಟಿಯಿಂದ ಭಾಳ ಐತಿಹಾಸಿಕ ಭಾರತದ ರಾಜಕಾರಣದ ದೃಷ್ಟಿಯಿಂದ ನಾನು ಅದು ಐತಿಹಾಸಿಕ ಆದರೆ ಅವರ ಈ ಚುನಾವಣೆಯ ವಿಜಯದ ನಂತರ ಬರ್ತಕ್ಕಂಥ ಪ್ರಯತ್ನಗಳಿಂದ ಇಟ್ಸ್ ಪ್ರಾಕ್ಟಿಕಲ್ ಪೊಲಿಟಿಕಲ್ ಫೀಲ್ಡ್ ಅಂದಾಗ ನಿಮಗೆ ಆ ಪ್ರಾಕ್ಟಿಕಲ್ ಫಾಲ್ಟ್ ಪೊಲೀಟಿಕಲ್ ಮಾಡಿದ್ದೆ ಈಗ ನೀವು ರಾಜಕೀಯ ಪ್ರಯೋಗ ಮಾಡ್ತಾ ಇರೋದು ಪ್ರಯೋಗದಲ್ಲಿ ಸಕ್ಸಸ್ ಆಗ್ತಾ ಇದೀರಾ ಹಾಗಂತ ತಕ್ಷಣನೇ ನಮಗೆ ಮೆಜಾರಿಟಿ ಬರೋರಿಗೂ ಆಡಳಿತ ಮಾಡ್ತೀವಿ ಅಂತ ಕಾರಣ ಇದೆ ಯಾರು ಆಮ್ ಆದ್ಮಿ ಪಾರ್ಟಿ ಮೊದಲಿಂದನೂ ಹೇಳ್ತಿರೋದು ನಾವು ಈ ಚುನಾವಣೆಯಲ್ಲಿ ಮೆಜಾರಿಟಿ ಬಂದ್ರೆ ಜನ್ ಲೋಕಪಾಲ್ ಬಿಲ್ ಜಾರಿಗೆ ತರ್ತೀವಿ ಅಂತ ನೀವು ಜನ್ ಬಿಲ್ ಜಾರಿಗೆ ತರೋದಿಕ್ಕಾಗದೇ ಇರುವಂತಹ ಒಂದು ವಾತಾವರಣದಲ್ಲಿ ಅವ್ರು ಅಧಿಕಾರ ತಗೊಳ್ಳೋದಿದೆಯಲ್ಲ ಅದು ಅನೈತಿಕವಾದದ್ದು ಇವ್ರು ಹೇಳೋ ತರಕ್ಕೆ ಅದು ನೈತಿಕ ಅನೈತಿಕ ಪ್ರಶ್ನೆ ಬರಲ್ಲ ಅದು ಜನರು ತೀರ್ಪು ಮುಂದೆ ಅದನ್ನ ನೀವು ಅದನ್ನ ಹಾಗಾದ್ರೆ ಇವತ್ತು ಇನ್ನೊಬ್ರು ಯಾರೋ ಒಂದಷ್ಟು ಇಡಿಯಟ್ಸ್ ಮಾತಾಡ್ತಾ ಇದ್ರು ಟಿವಿ ಲಲ್ಲಿ ನೋಡ್ತಿದ್ದೆ ಏನು ಅಂದ್ರೆ ನೀವು ಅವ್ರಿಗೆ ಹಾಕೋ ಓಟು ವೇಸ್ಟ್ ಆಗಿಬಿಡುತ್ತೆ ಇದು ಪಕ್ಕ ಕುತಂತ್ರದ ಮಾತು ಮತ್ತು ರಿಯಾಲಿಟಿ ಗೊತ್ತಿಲ್ಲದಿರೋರಂತ ಅಂತ ಮಾತಾಡೋಂಥ ಮಾತು ಸೊ ಅದು ಹಾಗಾಗಲ್ಲ ಅಂದ್ರೆ ಅನೈತಿಕವಲ್ಲ ಮತ್ತೆ ಅವ್ರಿಗೆ ಹಾಕೋ ಓಟು ವೇಸ್ಟ್ ಅಲ್ಲ ಇನ್ನೊಂದು ರಾಮದಾಸ್ ಅವರು ಆಗ್ರೇ ಹೇಳ್ತಾಯಿದ್ರು ನಮ್ಮದು ವೋಟ್ ಶೇರ್ ಜಾಸ್ತಿ ಆಗುತ್ತೆ ಅಂತೆ ಬಹುಶಃ ಅವ್ರು ಗಮನಿಸಿಲ್ಲ ಅವರು ಕಾಂಗ್ರೆಸ್ದು ಸುಮಾರು ಹತ್ತನ್ನೆರಡು ಪರ್ಸೆಂಟ್ ವೋಟ್ ಶೇರ್ ಕಮ್ಮಿ ಆಗ್ತಾಯಿದೆ ಡೆಲ್ಲಿನಲ್ಲಿ ಬಿ ಜೆ ಪಿದು ಸುಮಾರು ನಾಲ್ಕರಿಂದ ಐದು ಪರ್ಸೆಂಟ್ ವೋಟ್ ಶೇರ್ ಕಮ್ಮಿ ಆಗಿದೆ ಅಂತ ವೋಟ್ ಶೇರು ಇವ್ರದ್ದು ಯಾರ್ದು ಇಬ್ಬರದೂ ಜಾಸ್ತಿ ಆಗಿಲ್ಲ ಇವ್ರು ಬಿ ಜೆ ಪಿದು ಸ್ಥಾನ ಜಾಸ್ತಿ ಆಗಿರೋದು ಯಾಕೆ ಅಂದರೆ ಬಿ ಆಮ್ ಆದ್ಮಿ ಪಾರ್ಟಿ ಇವ್ರ ವೋಟ್ ಶೇರ್ನ ಕಿತ್ಕೊಳ್ತಾ ಇರೋದ್ರಿಂದ ಸೊ ಹಾಗಾಗಿ ಆದರೆ ಇನ್ನೊಂದು ಸಮಸ್ಯೆ ಏನಿದೆ ಅಂದರೆ ಯಾ ಇಪ್ಪತ್ತು ಪರ್ಸೆಂಟ್ ಅಂತ ಬಂದ್ರೂ ಅವರ್ ಆಲ್ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಆಮ್ ಆದ್ಮಿ ಪಾರ್ಟಿ ಅಂತ ಬಂದ್ರು ಅದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಸೀಟ್ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಒಂದು ಸ್ಥಾನದಲ್ಲಿ ಎಲ್ಲರೂ ಗೆಲ್ಬೇಕ ಕನಿಷ್ಠ ಮೂವತ್ತೈದರಿಂದ ಪರ್ಸೆಂಟ್ ಬರಲೇಬೇಕು ಈಗ ತ್ರಿಕೋನ ಸ್ಪರ್ಧೆ ಅಥವಾ ಕೆಲವೊಂದು ಕಡೆ ಬಿ ಎಸ್ ಪಿ ಸ್ಟಾಂಗ್ ಇರೋ ಕಡೆ ಮೂವತ್ತು ಬಂದರೂ ಗೆಲ್ಲುತ್ತೆ ಆದರೆ ಯಾವ್ದಾದ್ರು ಒಂದು ಸ್ಪರ್ಧೆ ಇದರಲ್ಲಿ ಆಮ್ ಆದ್ಮಿ ಪಾರ್ಟಿ ಗೆಲ್ಲಬೇಕು ಅಂದರೆ ನಲವತ್ತು ಪರ್ಸೆಂಟ್ ಕನಿಷ್ಠ ಓಟ್ ತಗೋಬೇಕಾಗತ್ತೆ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಆದರೆ ಆ ಸ್ಥಾನಗಳು ಯಾವುವು ನೀವು ಇವು ಅಂದಷ್ಟು ಮಾಹಿತಿ ಲಕ್ಷ್ಮಣ್ ನಿಮ್ಮ 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 ಮಾತಿಗೆ ಮಾತಿಗೆ ಇದು ಐವತ್ತು ಪರ್ಸೆಂಟೇ ಓಟ್ ತಗೊಳ್ಬೇಕು ಅಂತ ನಾನೇನು ಹೇಳ್ತಾ ಇದೀನಿ ಅಂದ್ರೆ ಒಂದು ರಾಜಕೀಯ ಪಕ್ಷವಾಗಿ ದೇಶದ ರಾಜಕಾರಣಕ್ಕೆ ಪ್ರವೇಶ ಮಾಡಿದಾಗ ನಾಳೆ ಚುನಾವಣೆಯ ನಂತರ ಒಂದು ಸರ್ಕಾರ ನಾನು ನಾನು ಪವಿತ್ರವಾಗಿ ಉಳ್ಕೊಳ್ತೀನಿ ಅದಕ್ಕೆ ಹೇಳ್ಬಿಡ್ತೀನಿ ನೋಡಿ ಇಪ್ಪತ್ತು ಕೋಟಿ ಬೇಕಾಗುತ್ತೆ ನಮ್ಮ ಎಲೆಕ್ಷನ್ ಖರ್ಚಿಗೆ ಹದಿನಾರು ಲಕ್ಷ ಒಂದು ಸ್ಥಾನಕ್ಕೆ ನಮ್ಗೆ ಇಪ್ಪತ್ತು ಕೋಟಿ ಬೇಕಾಗುತ್ತೆ ನಮ್ಮ ಎಲೆಕ್ಷನ್ ಖರ್ಚಿಗೆ ಹೇಳಿ ಇಪ್ಪತ್ತು ಕೋಟಿನ ನ ಆಮ್ ಆದ್ಮಿ ಇಡೀ ದೇಶದ ದೇಶ ವಿದೇಶಗಳಲ್ಲಿ ಭಾರತೀಯರು ಸ್ಪಂದಿಸಿದ್ರು ಇಪ್ಪತ್ತು ಕೋಟಿ ಕೊಟ್ಟರು ಇಪ್ಪತ್ತು ಕೋಟಿ ಆದ ತಕ್ಷಣ ಹದಿನೈದು ದಿವಸದಿಂದ ಆನ್ಲೈನ್ ಡೊನೇಷನ್ ಆಮ್ ಆದ್ಮಿ ಪಾರ್ಟಿ ಸ್ಟಾಪ್ ಮಾಡ್ಬಿಡ್ತು ಮತ್ತೆ ಅವ್ರ ಯಾರು ಹದಿನಾರು ಲಕ್ಷ ಜಾಸ್ತಿ ಮಾಡಿಲ್ಲ ಆದ್ಮಿ ಪ್ರಾಕ್ಟಿಕಲ್ ಪೊಲಿಟಿಕ್ಸ್ ಬಂದಾಗ ದಿವಾಕರ ರೈತರ ಪ್ರಶ್ನೆ ಬಹಳ ದೊಡ್ಡ ಪ್ರಶ್ನೆ ಅಂತ ನಾನು ಅನ್ಕೊಂಡಿದ್ದೀನಿ ಪ್ರಜಾತಂತ್ರ ಒಂದು ಸರ್ಕಾರ ರಚನೆ ಆಗಬೇಕು ಒಂದು ಸರ್ಕಾರ ರಚನೆ ಆಗಲಿಕ್ಕೆ ಎಲ್ಲ ಒಂದು ಕಡೆ ಅದು ಶಶಿಧರ್ ಭಟ್ರೆ ಒಂದು ಸೈದ್ಧಾಂತಿಕ ರಾಜಕಾರಣ ಇವರ ಆದರ್ಶದ ರಾಜಕಾರಣ ನಾವು ಸಿನಿಕರಾಗಿ ನೋಡುವಂತ ಸಮಾಜ ಬಹಳ ಸಿನಿಮರೂ ಹೋರಾಟ ಮಾಡೋಣ ಚುನಾವಣೆ ನಿಲ್ಬೇಡ್ರಿ ಅಂತದ್ದು ನೀನು ಭಾಳ ಒಳ್ಳೇದು ಹೇಳ್ತೀನಿ ನಿನಗೆ ರಾಜಕಾರಣ ಆಯಕ್ಕಲ್ಲ ಅನ್ನುವಂಥ ಸಂದರ್ಭದಲ್ಲೂ ಕೂಡ ಒಂದು ಆಶಾವಾದದ ಫಲಿತಾಂಶ ಬರ್ತಾ ಇದೆ ಹಾಗ ಅಂದ ತಕ್ಷಣವೇ ನಾನು ನಾನು ಪತಿವೃತ್ತಿಯಾಗಿ ಉಳ್ಕೊಳ್ತೀನಿ ಅಂದರೆ ರಾಜಕಾರಣದಲ್ಲಿ ಇರೋಕ್ಕಾಗಲ್ಲ ಇಲ್ಲ ನಾನು ರವಿ ಮೊದಲನೇದಾಗಿ ಏನು ಸೂರ್ಯಪ್ರಕಾಶ್ ಏನು ವ್ಯಕ್ತಪಡಿಸಿದ್ರು ಆ ಮಾತನ್ನು ನನ್ನ ಹಿರಿಯ ಸ್ನೇಹಿತರವರು ನಾನು ಸಂಪೂರ್ಣವಾಗಿ ಒಪ್ಪೋದಿಲ್ಲ ಯಾಕೆಂದರೆ ಇದನ್ನು ಎರಡೂ ರಾಜಕೀಯ ಪಕ್ಷಗಳು ತುಂಬ ಗಂಭೀರವಾಗಿ ಪರಿಣಿಸಬೇಕಾಗಿದೆ ಒಂದು ಎಚ್ಚರಿಕೆ ಈ ದೇಶದ ಜನ ಸಮುದಾಯ ಈ ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳನ್ನ ಕಸದ ಬುಟ್ಟಿಗೆ ಹಾಕ್ತಾರೆ ಆಮ್ ಆದ್ಮಿ ಪಕ್ಷದ ಪೊರಕೆ ಇದೆಯಲ್ಲ ಆ ಪೊರಕೆ ಯೂಸ್ ಆಗೋದು ಈ ರಾಜಕೀಯ ಪಕ್ಷಗಳಿಗೆ ಎನ್ನುವ ಅರಿವು ಬಂದ್ರೆ ಬಹಳ ಒಳ್ಳೆಯದು ಹಾಗೆರಡೂ ಪಕ್ಷಗಳನ್ನ ಗುಡಿಸಿ ಹಾಕಲಿಕ್ಕೆ ಬೇಕಾದಂತಹ ಶಕ್ತಿ ಇವತ್ತು ಆಮ್ ಆದ್ಮಿ ಪಕ್ಷಕ್ಕೆ ಇಲ್ಲ ಆ ತರದ ಇನ್ನೊಂದು ಪಕ್ಷ ಕೂಡ ನಮಗೆ ಕಾಣಿಸ್ತಿಲ್ಲ ಮಾಡಬಹುದು ಅಂತ ಆದ್ರೆ ಅನಂತ್ ನನ್ನ 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 ಅಭಿಪ್ರಾಯ ಜನ ಈ ಪರಂಪರಾಗತವಾದ ರಾಜಕೀಯ ಪಕ್ಷಗಳನ್ನ ಯಾವಾಗ ತಿರಸ್ಕರಿಸ್ತಾರೆ ಅಂತ ಅಂತಹ ಜನ ಹೊಸ ಅಲ್ಟರ್ನೇಟ್ನ ಪರ್ಯಾಯವನ್ನ ಅವರೇ ಮೇಲೆ ಅಷ್ಟೇ ಅಲ್ಲ ಯಾರಿಗೆ ಮೆಜಾರಿಟಿ ಬರ್ದೇ ಇರೋವಾಗ ಇವ್ರು ಆಮ್ ಆದ್ಮಿ ಪಾರ್ಟಿಗೆ ಕೊಡ್ಲಿ ಸಪೋರ್ಟ್ ಯಾಕಂದ್ರೆ ಅದ್ರ ಜೊತೆಗೆ ಇವ್ರಿಗೆ ಅಧಿಕಾರಕ್ಕೆ ಬರೋದಕ್ಕೆ ನಿಮ್ಮ ವೈಚಾರಿಕ ರಾಜಕಾರಣದ ಜೊತೆಗೆ ವಾಸ್ತವಿಕ ರಾಜಕಾರಣ ಸವಾಲುಗಳನ್ನ ಹೇಗೆ ಎದುರಿಸ ರಾಜಕಾರಣದಲ್ಲಿ ಅಂತ ನನ್ಗನ್ಸಲ್ಲ ಈ ಏನು ವಾಸ್ತವ ರಾಜಕಾರಣದ ಸವಾಲುಗಳು ಬಹಳ ಮುಖ್ಯವಾದವಾಗಿರ್ತವೆ ಅದನ್ನ ನಾನು ಪ್ರಶ್ನೆ ಇರ್ತಕ್ಕಂಥ ದೆಹಲಿ ವಿಧಾನಸಭೆ ಚುನಾವಣೆ ಪ್ರಶ್ನೆ ಯಾಕಂತಂದ್ರೆ ಬಹುತೇಕ ಬೇರೆ ಕಡೆಗಳಲ್ಲಿ ಬರ್ತಾ ಇರತಕ್ಕಂಥ ಎಕ್ಸಿಟ್ ಪೋಲ್ ಬಗ್ಗೆ ನಾನು ಮುಂಚೆ ಚರ್ಚೆ ಮಾಡ್ತೀನಿ ಅಲ್ಲಿ ಕ್ಲಿಯರ್ ಕಟ್ ಆಗಿ ಒಂದು ಪಕ್ಷಕ್ಕೆ ಬಹುಮತ ಸಿಗುತ್ತೆ ಅಥವಾ ನ್ಯಾರೋ ಮ್ಯಾರ್ಜಿನ್ ಇದೆ ಆದ್ರೆ ದೆಹಲಿ ಮಾತ್ರ ಅತಂತ್ರ ಅನ್ನುವಂಥದ್ದು ಬಹುತೇಕ ಒಂದು ಆದರ್ಶದ ರಾಜಕಾರಣಕ್ಕೂ ಕೂಡ ಜನ ಓಟ್ ಹಾಕಿದ್ದಾರೆ ಆದರ್ಶ ರಾಜಕಾರಣ ಮಾಡೋರು ಅಲಯನ್ಸ್ ರಾಜಕಾರಣಕ್ಕೆ ಮಾಡಕ್ಕೆ ರಡಿನ ಅನ್ನುವಂಥ ಪ್ರಶ್ನೆ ಬಂದಾಗ ಬಹುತೇಕ ಗೊಂದಲ ಬರುತ್ತೆ ಆ ಗೊಂದಲದಿಂದ ಹೊರಗೆ ಬರೆದು ರಾಜಕಾರಣ ಮಾಡೋಕ್ಕಾಗಲ್ಲ ಮತ್ತಷ್ಟು ಚರ್ಚೆ ಮಾಡ್ತೀನಿ पदन ब्रेक